ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಜನತೆ ರಾಜ್ಯ ಸರ್ಕಾರದ ಭಾರತ ಚುನಾವಣಾ ಆಯೋಗದ ಆದೇಶದಂತೆ ಮತದಾರರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರಿ ಸೌಲಭ್ಯವನ್ನು ಪಡೆಯುವ ನಿಟ್ಟಿನಲ್ಲಿ ಭಾರತದಾದ್ಯಂತ ಗುರುತಿನ ಚೀಟಿಗೆ ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡಬೇಕಿದೆ ಎಂದು ತಹಶೀಲ್ದಾರ್ ನಹಿದಾ ಜಂಜಂ ತಿಳಿಸಿದರು. ನಮ್ಮ ತುಮಕೂರು ಜೊತೆಗೆ ಮಾತನಾಡಿದ ಅವರು, ಸಾರ್ವಜನಿಕರು ಮತ್ತು ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಗುರುತಿನ ಚೀಟಿಗೆ ಆಧಾರ್ ಜೋಡಣೆ ಮಾಡಬೇಕು. ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಬಿಎಲ್ಒ ಅಧಿಕಾರಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಮತದಾರರ ಚೀಟಿಗೆ ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡಿಕೊಳ್ಳುತ್ತಾರೆ. ಅವರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಆಧಾರ್ ಸಂಖ್ಯೆಯನ್ನು ತಪ್ಪದೆ ನೋಂದಣಿ ಮಾಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಯಾವುದೇ ಲೋಪದೋಷಗಳಿಗೆ ಎಡೆ ಮಾಡಿಕೊಡದೆ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾವಣಿ ಮಾಡಿಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಕೊರಟಗೆರೆಯ ತಹಶೀಲ್ದಾರ್ ನಹಿದಾ ಜಂಜಂ ಮನವಿ ಮಾಡಿದರು. ವರದಿ ಮಂಜುಸ್ವಾಮಿ, ಎಂಎನ್ ಕೊರಟಗೆರೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ಒಂದು ವಿನಂತಿ ಏನು ಅಂತಂದರೆ, ತಮ್ಮ ತಮ್ಮ ಆಧಾರ್ ಕಾರ್ಡ್ ಜೊತೆ ನಿಮ್ಮ ವೋಟರ್ ಐಡಿನ ಲಿಂಕ್ ಮಾಡ್ಕೊಳ್ಳಿ. ಇದರಿಂದ ನೀವು ಮುಂದೆ ಬರೋ ಸೌಲಭ್ಯ, ಸರ್ಕಾರದ ಸೌಲಭ್ಯ ಎಲ್ಲ ಪಡ್ಕೋಬೋದು. ಮತ್ತು ಯಾಕೆಂತಂದರೆ ಆಧಾರ್ ಕಾರ್ಡ್, ಒಬ್ಬ ಆಧಾರ್ ಕಾರ್ಡ್ಗೆ ಒಂದೇ ವೋಟರ್ ಐ ಡಿ ಅಂತ ಹೇಳ್ಬಿಟ್ಟು, ಒಂದು ಈಗ ಡಬಲ್ ಆಗಿರುತ್ತೆ ಅಥವಾ ಡೆತ್ ಆಗಿರೋದು ಡಿಲೀಟ್ ಆಗಿರಲ್ಲ, ಅಥವಾ ಮದುವೆ ಆಗಿ ಅವರು ಯಜಮಾನ್ರ ಮನೆಗೆ ಹೋಗಿರ್ತಾರೆ ಅಂಥವ್ರು ಡಿಲೀಟ್ ಆಗಿಲ್ಲ, ಅದೆಲ್ಲ ನಾವು ತೆಗಿತಾ ಇದ್ವಿ. ಹಾಗಾಗಿ ಎಲ್ಲರೂ ಏನಾದರೂ ಬೂತ್ ಲೆವೆಲ್ ಆಫೀಸರ್ಸ್ ತಮ್ಮ ಮನೆ ಹತ್ರ ಬಂದು ಮಾಹಿತಿ ಕೇಳಿದರೆ ಅವರು ಕೊಡಿ. ಜೊತೆಯಲ್ಲಿ ನೀವೇ ವೋಟರ್ ಐ ಡಿ, ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಅಂತ ಇದೆ, ಅದನ್ನು ನೀವೇ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ಜೊತೆ ನಿಮ್ಮ ವೋಟರ್ ಐ ಡಿನ ಲಿಂಕ್ ಮಾಡ್ಕೊಬೋದು. ಥ್ಯಾಂಕ್ ಯು.